ಇಂದು ನವೀನ್ ಕುಮಾರ್ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಿದೆ. ಎಸ್ ಹಿರಿಯ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿಗಳ ಏನು ವಿಚಾರಣೆ ಇವತ್ತು ನಡೆಯುತ್ತೆ ಅಂದ್ರೆ, ನವೀನ್ ಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ನಲ್ಲಿ ಒಂದು ತೀರ್ಪು ಕೂಡ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಅರ್ಜಿ ವಿಚಾರಣೆಯನ್ನ ನ್ಯಾಯಾಧೀಶರಾದಂತಹ ರಾಮಲಿಂಗೇಗೌಡ ಅವರು ನಡೆಸಲಿದ್ದಾರೆ. ಆರು ಆರೋಪಿಗಳ ಪೈಕಿ ನವೀನ್ ಕುಮಾರ್ ಮಾತ್ರ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದ. ಎಸ್ಐಟಿ ಪೊಲೀಸರು ಫೆಬ್ರವರಿ 18ರಂದು ನವೀನ್ ಕುಮಾರ್ ನನ್ನ ಬಂಧಿಸಿದ್ರು. ಎಸ್ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೂಪೇಶ್ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದೆ. ರೂಪೇಶ್, ನವೀನ್ ಕುಮಾರ್ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇದೆ? ನಿಜಕ್ಕೂ ಕೂಡ ನಿಖಿಲ್ ಅಂದ್ರೆ, ಇವಾಗ ಗೌರಿ ಲಂಕೇಶ್ ಹತ್ಯೆ ಸಂಬಂಧಪಟ್ಟಂತೆ ಇವತ್ತು ಒಂದು ಸೆಷನ್ ಕೋರ್ಟ್ ನಲ್ಲಿ ಈ ರೀತಿ ಅರ್ಜಿ ಏನನ್ನು ಸಲ್ಲಿಸಿದ್ದಾರೆ ಅದ್ರ ಕುರಿತಂತ ತೀರ್ಪು ಪ್ರಕಟವಾಗಲಿದೆ. ಈ ಪ್ರಮುಖವಾಗಿ ಅಂದ್ರೆ ನವೀನ್ ಕುಮಾರ್ ಒಂದು ಈ ರೀತಿಯಾಗಿ ಅಂದ್ರೆ ಅವ್ರ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಆಗತ್ತೆ. ಗೌರಿ ಲಂಕೇಶ್ ಹತ್ಯೆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರವಾಗಿ ಆ ಒಂದು ಆರೋಪಿಗಳಿಗೆ ಜಾಮೀನು ಕೊಡೋಕಾಗುತ್ತೆ, ಬೇರೆ ಪ್ರಕರಣಗಳನ್ನು ಇರುತ್ತೆ. ಈಗ ಇದೇ ಕಾರಣ ಗಮನಿಸಿಟ್ಟುಕೊಂಡು ಒಂದು ನವೀನ್ ಕುಮಾರ್ ಪರ ವಕೀಲರಾಗಿರ್ತಕ್ಕಂತ ವಕೀಲರು ವೇದಮೂರ್ತಿ ಅವರು ಈ ರೀತಿಯಾಗಿ ಇರ್ತಕ್ಕಂತ ಅಂದ್ರೆ ನವೀನ್ ಕುಮಾರ್ ಅವರಿಗೆ ಕುರಿತಂತೆ ಜಾಮೀನು ಅರ್ಜಿಯನ್ನ ಒಂದು ಸೆಷನ್ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಈ ಹಿಂದೆ ಕೂಡ ಸಾಕಷ್ಟು ದಿನಗಳವರೆಗೆ ನವೀನ್ ಕುಮಾರ್ ಅರ್ಜಿಯನ್ನ ವಿಚಾರಣೆ ಕೂಡ ನಡೆಸಿತು, ಇನ್ನತ್ರ ವಾದ ವಿವಾದವನ್ನ ಆಲಿಸಿತು. ಹೀಗಾಗಿ ಇಲ್ಲಿ ಕೂಡ ನವೀನ್ ಕುಮಾರ್ಗೆ ಜಾಮೀನು ಅರ್ಜಿಯನ್ನು ಕೊಡಬೇಕು, ಪ್ರಬಲ ಸಾಕ್ಷಿ ಇಲ್ಲ ಅಂತ ವಾದವನ್ನ ಅವ್ರು ನವೀನ್ ಕುಮಾರ್ ಅವರ ವಕೀಲರು ಮಾಡಿದ್ರೆ, ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಕೂಡ ಈ ರೀತಿಯಾಗಿರ್ತಕ್ಕಂತಹ ಗೌರಿ ಲಂಕೇಶ್ ಅವರು ಇರ್ತಕ್ಕಂತಹ ಗಂಭೀರ ಪ್ರಕರಣವನ್ನ ಇನ್ನೂ ಕೂಡ ಮಾಸ್ಟರ್ಮೈಂಡ್ಸುತ್ತಿಲ್ಲ. ಈ ಕಾರಣಕ್ಕಾಗಿ ಅವನಿಗೆ ಜಾಮೀನು ಕೊಟ್ರೆ ತನಿಖೆಯ ದಾರಿ ತಪ್ಪುವಂತ ಆಯ್ತೆ ಇರುತ್ತಂತ. ಈ ರೀತಿಯಾಗಿರ್ತಕ್ಕಂತ ಎರಡು ಕಡೆಯಿಂದ ವಾದ ವಿವಾದವನ್ನ ಒಂದು ನ್ಯಾಯಮೂರ್ತಿಯಾಗಿರ್ತಕ್ಕಂಥ ರಾಮಲಿಂಗೇಗೌಡರು ಅವರು ಕೂಡ ಒಂದು ಆಲಿಸ್ತಿರ್ತಕ್ಕಂಥದ್ದು. ಇವತ್ತು ತೀರ್ಪು ಅಂದ್ರೆ ಒಂದು 10-20ರ ಹೊತ್ತಿಗೆ ಈ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇರತಕ್ಕಂಥದ್ದು. ನಿಖಿಲ್, ಈಗ ಆರು ಆರೋಪಿಗಳ ಪೈಕಿ ಕೇವಲ ನವೀನ್ ಕುಮಾರ್ ಮಾತ್ರ ಒಂದು ಜಾಮೀನಿಗೆ ಅರ್ಜಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ದಾನೆ, ಏನ್ ಕಾರಣ ಇರಬಹುದು ಅಂತ ಉಳಿದವರು ಯಾಕೆ ಸಲ್ಲಿಸಿಲ್ಲ ಅಂತ? ನಿಮಗೆ ಇನ್ನೊಂದು ಕೂಡ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರುತ್ತೆ ಏನಂದ್ರೆ, ಇವಾಗ ನವೀನ್ ಕುಮಾರ್ ಅವ್ರು ಅವನನ್ನ ಆರೋಪಿಯನ್ನಾಗಿ ಮಾಡಿ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ಎಸಿಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಉಳಿದ ಆರೋಪಿಗಳಾಗಿರ್ತಕ್ಕಂತ ಇನ್ನೊಂದು 4 ಜನ ಆರೋಪಿಗಳೇನಿರ್ತಾರೆ, ಮತ್ತೆ ಪರಶುರಾಮ್ ವಾಗ್ಮೋರ್ ಸೇರಿದಂತೆ 5 ಆರೋಪಿಗಳಿರ್ತಾರೆ. ಇವ್ರು ಯಾರು ಕೂಡ ಯಾರನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಹೆಸರನ್ನ ಒಂದು ದಾಖಲು ಮಾಡಿರೋದಿಲ್ಲ. ಹೀಗಾಗಿ ಎಡಿಷನಲ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಹೀಗಾಗಿ ಎಡಿಷನಲ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ ನಂತರವಾಗಿ ಜಾಮೀನು ಕೊಡೋದ ಸಾಧ್ಯತೆ ಇರುತ್ತೆ. ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂತ ಇಂತಹ ಗಂಭೀರ ಪ್ರಕರಣಗಳಲ್ಲಿ ಜಾಮೀನನ್ನು ಕೊಡುವ ಸಾಧ್ಯತೆ ಕಡಿಮೆ ಇರುತ್ತೆ. ಈ ಕಾರಣಕ್ಕಾಗಿ ಅವ್ರು ಯಾರು ಕೂಡ ಜಾಮೀನು ಅರ್ಜಿಯನ್ನ ಒಂದು ಸಲ್ಲಿಕೆ ಮಾಡಿರೋದಿಲ್ಲ. ಅಲ್ಲೇ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ, ಇನ್ನು ಸಮಸ್ಯೆ ಮುಗಿದಿರೋದಿಲ್ಲ. ಹೀಗಾಗಿ ಜಾಮೀನು ಸಿಗುವ ಸಾಧ್ಯತೆ ಕಡಿಮೆ ಇರುತ್ತಂತ ಒಂದು ಕಾರಣವನ್ನು ಕೊಟ್ಟುಕೊಂಡು ಕೂಡ ಇವ್ರು ಯಾರು ಕೂಡ ಒಂದು ಈ ರೀತಿಯಾಗಿರ್ತಕ್ಕಂಥ ಜಾಮೀನು ಅರ್ಜಿಯನ್ನು ಸಲ್ಲಿಸಿರೋದಿಲ್ಲ. ಈಗ ಇನ್ನೂ ಕೂಡ ಎಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಇವರು ಕೂಡ ಒಂದು ಈ ಒಂದು ನವೀನ್ ಕುಮಾರ್ ಅವರ ತೀರ್ಪನ್ನು ಆಧರಿಸಿಕೊಂಡು ಮುಂದೆ ಜಾಮೀನು ಅರ್ಜಿಯನ್ನು ಸಲ್ಲಿಸಬೇಕು ಬೇಡ ಅನ್ನೋದನ್ನು ನಿರ್ಧಾರವನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಬರ್ತಿರ್ತಕ್ಕಂಥದ್ದು. ನಿಖಿಲ್, ಓಕೆ, ಧನ್ಯವಾದ ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.